ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಇನ್ನೇನು ಪಾಯಿಂಟ್ ಇಲ್ಲ ಅವ್ರ ಹತ್ರ. ದ ಕೋರ್ಟ್ ಈಸ್ ಅರ್ಜೆಂಟ್ ಫಾರ್ ಟುಮಾರೋ. ಪರವಾಗಿಲ್ಲ ಪ್ರಿಯಾ, ತುಂಬಾ ಚೆನ್ನಾಗಿದೆ ಪಾಯಿಂಟ್ನ. ಸರ್, ನನ್ನ ಗುರುಗಳು ನೀವೇ ಅಲ್ವಾ? ನಿಮಿಷ, ಹಲೋ, ದೇವಸ್ಥಾನದಲ್ಲಿದ್ದೀಯಾ? ಪ್ರಸಾದ ತಗೊಳ್ಳೋದು ಮರಿಬೇಡ. ಸರ್, ಪ್ರಸಾದ ಬೇಡ ಅನ್ನಬಾರ್ದು. ಅಗತ್ಯ ಇಲ್ಲ, ಬಲವಂತ ಮಾಡ್ಬೇಡ. ಅಪ್ಪ, ಅವ್ರು ಹೇಳ್ತಿರೋದು ಕರೆಕ್ಟು. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ. ಅವತ್ತು ಇನ್ಸ್ಪೆಕ್ಟರ್, ಒಂದು ನಿಮಿಷ, ಒಂದು ಐದು ನಿಮಿಷ ಮಾತಾಡ್ಬೋದಾ ಸರ್, ಪ್ಲೀಸ್? ಸರಿ ಸರಿ, ಬೇಗ ಮಾತಾಡಿ. ಅಪ್ಪ, ಒಂದು ನಿಮಿಷ ಬನ್ನಿ. ಅಪ್ಪ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾವ್ಯ ನಿಮ್ಗೆ ಮೊದಲನೇ ಸಲ ಸಿಕ್ಕಿದ್ದು ದೇವಸ್ಥಾನದಲ್ಲಲ್ವಾ? ಹೌದು, ಅವಳಲ್ಲೇ ಸಿಕ್ಕಿದ್ದು. ಅಲ್ಲೇನೇನು ನಡೀತು ಅಂತ ನೆನಪಿದೆಯಾ? ನಾನು ಇದೇ ವಿಚಾರ ರಾತ್ರಿಯೆಲ್ಲ ಯೋಚನೆ ಮಾಡಿದೆ, ಆದ್ರೆ ನಿನ್ಗೆ ಹೇಳೋಕ್ಕಾಗ್ಲಿಲ್ಲ. ನಾನು ಅವತ್ತಲ್ಲಿಗೆ ಹೋಗದೆ ಇದ್ದಿದ್ರೆ ಅರ್ಜುನ ಇದೆಲ್ಲ ನಡೀತಾನೆ ಇರಲಿಲ್ಲ. ಅಪ್ಪ, ಹೀಗೆಲ್ಲ ಆಗತ್ತಂತ ಯಾರು ಗೊತ್ತಿರುತ್ತೆ? ನೀವು ಹೇಳಿ, ಅಲ್ಲೇನಾಯ್ತು, ಅಲ್ಲೇನು ನಡೀತು, ಅವಳೇನಂದ್ಲು, ನಿಮ್ಮಿಬ್ಬರ ಮಧ್ಯೆ ಏನೇನು ಮಾತುಕತೆ ಆಯ್ತು? ಅವತ್ತು ನಾನು ದೇವಸ್ಥಾನದಲ್ಲಿ ತಲೆ ಸುತ್ತ ಬಿದ್ದಿದ್ದಂತೂ ನಿಜ. ಆಮೇಲೆ ಯಾಕೆ ಹೀಗಾಯ್ತು ಅಂತ ನಂಗೆ ತುಂಬ ಆತಂಕ ಕಾಡ್ತಾ ಇತ್ತು. ಯಾಕೆಂದ್ರೆ ನಾನು ಯಾವಾಗಲೂ ಹೆಲ್ತಿಯಾಗಿರೋದು ನಿಮಗೆ ಗೊತ್ತಲ್ವಾ. ಸಣ್ಣ ಪುಟ್ಟ ತಲೆನೋವು ಜ್ವರ ಬಂದರೂ ಮನೆಯಲ್ಲೇ ಮಾತ್ರೆ ತೊಗೊಂಡು ವಾಸಿ ಮಾಡ್ಕೋತೀನಿ. ಆದರೆ ಇದ್ದಕ್ಕಿದಾಗೆ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡಿದಾಗ ನನಗೆ ಒಂಥರ ಗೊಂದಲ ಆಗೋಕೆ ಶುರು ಆಯಿತು. ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿ ಬಿದ್ದಿರ್ಬೋದು ಅಂತ ಹಾಸ್ಪಿಟ್ಲ್ ಹೋದೆ. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡೆ. ಅವರು ಎಲ್ಲ ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ ಅಂದರು. ಅಪ್ಪ, ಮತ್ತೆ ನೀವು ಲೋ ಬಿ ಪಿ ಆಗಿದೆ ಅಂತ ಹೇಳಿದ್ರೆ ಅನ್ಸುತ್ತೆ? ಹಾಂ, ಡಾಕ್ಟರ್ ಹತ್ರ ನಾನು ಅದ್ರ ಬಗ್ಗೆನೂ ಕೇಳಿದೆ. ಅದಕ್ಕೆ ಅವರು ತಲೆ ಸುತ್ತ ಬೀಳೋ ಅಷ್ಟೆಲ್ಲ ಲೋ ಬಿ ಪಿ ಆಗೋಕೆ ಚಾನ್ಸಸ್ ಇಲ್ಲ ಅಂದರು. ಹಾಗಾದ್ರೆ ಇದಕ್ಕಿದ್ದ ಹಾಗೆ ಕುಸ್ತು ಬೀಳೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಕಾರಣ ಇರಬೇಕಲ್ವಾ? ನನಗೂ ಅದೇ ಗೊತ್ತಾಗ್ತಿಲ್ಲ. ಅಪ್ಪ, ನನಗನ್ಸೋ ಹಾಗೆ ಅವಳು ನಿಮ್ಮಿಂದ ಒಳ್ಳೆಯವಳು ಅನ್ಸ್ಕೋಬೇಕು, ನೀವಾಗ ನೀವೇ ಕೆಲಸ ಕೊಡಬೇಕು ಅನ್ನೋ ಥರ ಪ್ಲಾನ್ ಮಾಡಿದಾಳೆ. What happened? Ashwin, ಅದೇನಾಯ್ತು ಅಂದ್ರೆ. ಸರ್, ನೀವು ರಿಲ್ಯಾಕ್ಸ್ ಮಾಡಿ, ನಾನು ಹೇಳ್ತೇನೆ. ಹಾ ಅರ್ಜುನ್, ನಾನು ತಲೆ ಸುತ್ತ ಬಿದ್ದಿದ್ದೆ ಅಂತ ಹೇಳದ್ನಲ್ಲ, ಆಮೇಲೆ ಅವಳೇ ನನ್ನ ಆಫೀಸ್ ಕರ್ಕೊಂಡು ಹೋದ್ಲು. ನಾನು ಅಶ್ವಿನ್ ಹತ್ರ ಏನಾಯ್ತು ಅಂತ ಹೇಳೋಕ್ ಮುಂಚೆನೆ ಅವಳೇ ಶುರು ಮಾಡ್ಬಿಟ್ಲು ಕತೆನ. ಲೋ ಬಿ ಪಿ ಆಗಿತ್ತು ಇವ್ರಿಗೆ, ಯಾವಾಗ್ಲೂ ಸಕ್ಕರೆ ತಿನ್ಬೇಕು, ಜೋಬಲ್ ಚಾಕ್ಲೇಟ್ ಇಟ್ಕೊಂಡಿರ್ಬೇಕು, ಹಣ್ಣು ತಿನ್ಬೇಕು, ಸೊಪ್ಪು ತಿನ್ಬೇಕು ಅಂತ ಅಶ್ವಿನ ಗೈಡ್ ಮಾಡ್ತಾನೆ ಹೋದ್ಲು. ಡಾಕ್ಟರ್ ನೋಡಿದ್ರೆ ತಲೆ ಸುತ್ತ ಬೀಳೋಷ್ಟು ಏನೂ ಇಲ್ಲ, ಹೆಲ್ತ್ ಅಪ್ಸೆಟ್ಟು ಅಂದರು. ಇವಳು ಯಾಕೆ ಸ್ಪೆಸಿಫಿಕ್ ಆಗಿ ಲೋ ಬಿ ಪಿ ಲೋ ಬಿ ಪಿ ಅಂತ ಹೇಳ್ತಿದ್ದಾಳೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಅಪ್ಪ, ನನ್ನ ಕೇಸ್ ಕರೆಕ್ಟ್ ಆಗಿದೆ, ಇಲ್ಲ ಅಂದರೆ ಅವಳು ಅಡ್ವಾನ್ಸ್ ಆಗಿದ್ದೇನೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ, ನೀವೇನು ವರಿನೇ ಮಾಡ್ಕೋಬೇಡಿ. ಇಷ್ಟು ಹೇಳಿದ್ರಲ್ಲ, ಇನ್ಮೇಲೆ ಅವಳ ವಿಷಯ ನನಗೆ ಬಿಟ್ಬಿಡಿ, ಎಲ್ಲ ನಾನು ಪತ್ತೆ ಮಾಡ್ತೀನಿ. ಅರ್ಜುನ, ಹುಷಾರ್ ಕಣಪ್ಪ, ಒಬ್ಬೊಬ್ಬನೇ ಎಲ್ಲೂ ಓಡಾಡಬೇಡ. ಅಪ್ಪ, ನನ್ನನ್ನು ಕಾಪಾಡಬೇಕು ಅನ್ನೋ ಆತರದಲ್ಲಿ ನೀನೇನು ತೊಂದರೆ ಮಾಡ್ಕೋಬೇಡ ಮಗು. ನೋಡೋ, ನಮ್ಮ ಹಿಂದೆ ಯಾರು ಬಿದ್ದಿದ್ದಾರೆ, ಯಾರು ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ.
ಅದಕ್ಕೆ ಕಣಪ್ಪ ನೀನ್ ಸ್ವಲ್ಪ ಸೇಫ್ ಆಗಿರೋದು ಒಳ್ಳೇದು. ಅಪ್ಪ ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವ್ ಆರಾಮಾಗಿರಿ. ಆದಷ್ಟು ಬೇಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತೀನಿ. ಅವಳು ಯಾಕೆ ಈ ರೀತಿ ಹೇಳ್ತಿದ್ದಾಳೆ, ಅವಳ ಹಿಂದೆ ಯಾರಿದ್ದಾರೆ, ಇದನ್ನೆಲ್ಲ ಪತ್ತೆ ಮಾಡ್ತೀನಿ. ಸರ್ ಬಿಟ್ರೆ ದಿನಪೂರ್ತಿ ಮಾತಾಡ್ತಿದ್ದೀರಾ? ಬನ್ನಿ ಸರ್, ಟೈಮ್ ಆಯ್ತು, ಕರ್ಕೊಂಡು ಬನ್ರಿ. ದೇವಸ್ಥಾನ ಅಪ್ಪ ಮೂರ್ಛೆ ಹೋಗ್ಬಿದ್ದಿದ್ದು ಇದೇ ಜಾಗ ಅಂತ ಹೇಳಿದ್ರು. ಯಾರನ್ನು ಕೇಳೋದು, ಯಾರು ನೋಡಿರ್ತಾರೆ ಅಂತ ತಿಳ್ಕೋಬೇಕಲ್ಲ. ಯಾರನ್ನು ಕೇಳೋ ಅಗತ್ಯನೂ ಇಲ್ಲ. ಈ ಸಿಸಿಟಿವಿ ಕ್ಯಾಮರಾ ಫುಟೇಜ್ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಏನಪ್ಪ ಅರ್ಜುನ್? ಅರ್ಚಕರೇ, ಆ ಸಿಸಿಟಿವಿ ಫುಟೇಜ್ ಬೇಕಿತ್ತು. ಅದು ಆಫೀಸಲ್ಲಿದೆ. ಕೊಡ್ಬೋದು ಅವರು? ಅವ್ರು ಕೊಡೋದು ಡೌಟಪ್ಪ. ಇಲ್ಲ ಅರ್ಚಕರೇ, ಆ ಫುಟೇಜ್ ನನಗೆ ತುಂಬಾ ಇಂಪಾರ್ಟೆಂಟು, ಹೇಗಾದ್ರೂ ಮಾಡಿ ಅದನ್ನ ನೋಡಲೇಬೇಕು. ನಾನು ಅವ್ರ ಹತ್ರ ಮಾತಾಡ್ತೀನಿ, ಕರ್ಕೊಂಡೋಗಿ ಪ್ಲೀಸ್. ಆಯ್ತು ಬನ್ನಿ. ಮುಖ ನೋಡಿ ಮಳ ಹಾಕಬಾರ್ದು ಅನ್ನೋ ಮಾತನ್ನ ಯಾಕೆ ಹೇಳ್ತಾರೆ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಸರ್ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ನಿನ್ನ ಬರೀ ಟ್ಯಾಲೆಂಟೆಡ್ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನು ತುಂಬಾ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟೆಡ್ ಅಂತ ನನಗೆ ಗೊತ್ತಿರಲಿಲ್ಲ. ಸರ್ ನೀವೇನ್ ಮಾತಾಡ್ತಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ನೀನಿನ್ನು ಪಳಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದ್ರೆ ತುಂಬಾ ತುಂಬಾ ಚೆನ್ನಾಗಿ ಬೆಳಗಿದೀಯ. ಇವತ್ತು ಕೋರ್ಟಲ್ಲಿ ಆರ್ಗ್ಯೂ ಮಾಡೋದ್ ನೋಡಿ ನಾನೇ ಒಂದು ಕ್ಷಣ ನಿಗ್ಬರಾಗ್ಬಿಟ್ಟೆ. ಐ ರಿಯಲಿ ಅಪ್ರಿಷಿಯೇಟ್ ಯು. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಸರ್ ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದ ಅನ್ನೋದಕ್ಕಿಂತ ನಿನ್ನ ಬದುಕು ಮುಖ್ಯ. ಅಕಸ್ಮಾತ್ ಈ ಕೇಸಲ್ಲಿ ನೀನು ಅರ್ಜುನ್ ವಿರುದ್ಧ ಗೆದ್ಬಿಟ್ರೆ ಜನ ನಿನ್ನ ನೋಡೋ ರೀತಿನೇ ಬೇರೆ ಆಗಿರುತ್ತೆ. ದುಡ್ಡು ಸಾಲ್ಗಟ್ಲೆ ಬರುತ್ತೆ. ಮುಂದೊಂದು ದಿನ ನನಗಿಂತ ದೊಡ್ಡ ಲಾಯರ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ನನ್ನ ಗುರಿ ಇರೋದು ಆ ಅರ್ಜುನನ್ನ ಸೋಲ್ಸೋದ್ರ ಕಡೆಗೆ. ಗುಡ್. ಈಗಿನ ಕಾಲದ ಹೆಣ್ಮಕ್ಳಿಗೆ ರಿವೆಂಜ್ ಅಂದ್ರೆ ಏನು, ಅದನ್ನ ಹೇಗೆ ತಿರ್ಸ್ಕೋಬೇಕು ಅಂತ ಗೊತ್ತೇ ಇಲ್ಲ. ಆದ್ರೆ ನೀನು ಈ ವಿಷಯದಲ್ಲಿ ಬ್ರಿಲಿಯಂಟ್. ನಾನು ಮೈ ಮೇಲೆ ಬಿದ್ದು ಜಿದ್ ಸಾಧಿಸೋಳು. ಈಗ ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಆ ಸೇವಂತಿ ಮನೆಯವ್ರನ್ನ ಮಣ್ಣು ಮುಕ್ಕಿಸ್ಲಿಲ್ಲ ಅಂತ ಅಂದ್ರೆ ನನ್ನ ಹೆಸರು ಪ್ರಿಯಾನೇ ಅಲ್ಲ. ಅಶ್ವಿನ್, ಅರ್ಜುನ್ ಎಲ್ಲಿದ್ದಾನಂತೆ? ಗೊತ್ತಿಲ್ಲ ಅಜ್ಜಿ, ಕಾಲ್ ಮಾಡ್ತಾ ಇದ್ದೀನಿ, ಕಾಲು ಕನೆಕ್ಟ್ ಆಗ್ತಿಲ್ಲ. ಸೇವಂತಿ, ನಿನ್ಗಾದ್ರೂ ಎಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೋದ್ನ? ಇಲ್ಲ ಅಜ್ಜಿ, ಕೋರ್ಟಿಂದ ಆಚೆ ಬಂದ್ಮೇಲೆ ಅವ್ರು ನಂಗೆ ಸಿಗ್ಲೇ ಇಲ್ಲ. ಎಲ್ಗೆ ಹೋಗಿರ್ಬೋದು ಹಾಗಾದ್ರೆ? ಇಷ್ಟೊತ್ತಾಯ್ತು, ಕತ್ಲಾಯ್ತು, ಇನ್ನೂ ಬಂದಿಲ್ವಲ್ಲ ಇವನು. ನನ್ ಪ್ರಕಾರ ಕೋರ್ಟಿಂದ ಅವನ್ ಎಲ್ಲೋ ಹೋಗಿರ್ಬೇಕು, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಇಲ್ಲಿಗೆ ಬರ್ತಿದ್ದ. ನೋಡ್ ಅಶ್ವಿನ್, ಇದೆಲ್ಲ ಮುಗಿಯೋವರೆಗೂ ನೀನ್ ದಯವಿಟ್ಟು ಅವನ ಜೊತೆಲೇ ಇರ್ಬೇಕು. ಅವನೊಬ್ನು ಎಲ್ಲನೂ ನೋಡ್ಕೊಳಕ್ ಆಗಲ್ಲ. ಏನು? ಸರಿ ಅಜ್ಜಿ. ಹೌದಪ್ಪ ಅಶ್ವಿನ್, ಮೊದ್ಲೇ ನಮ್ ಟೈಮ್ ಸರಿಗಿಲ್ಲ. ಯಾರಿಂದ ಏನಾಗುತ್ತೆ, ಯಾರು ಏನ್ ಮಾಡ್ತಾರೆ ಅಂತ ಒಂದು ಹೇಳಕ್ ಆಗ್ತಿಲ್ಲ. ಇಲ್ ನೋಡು, ಇದೆಲ್ಲ ಮುಗಿಯೋವರೆಗೂ ನೀನ್ ಯಾವಾಗ್ಲೂ ಅರ್ಜುನ್ ಜೊತೆಲೇ ಇರು. ರೀ, ಈ ಮಾತು ಅಶ್ವಿನ್ಗೆ ಮಾತ್ರ ಅಪ್ಲೈ ಆಗಲ್ಲ, ಅದಕ್ಕೆ ನಿಮ್ಗೂ ಸೇರ್ಸೆ ಹೇಳ್ತಾ ಇರೋದು. ನೀವು ಮನೆ ಕಡೆ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ. ನಿಜ ಹೇಳಿದ್ರೆ ಅಶ್ವಿನ್ಗೆ ಅರ್ಜುನ್ಗೆ ತುಂಬಾ ಜವಾಬ್ದಾರಿ ಇದೆ. ಪ್ರತಾಪ್ಗೀಗಾದ್ಮೇಲೆ ಆಫೀಸ್ ಜವಾಬ್ದಾರಿ ಎಲ್ಲ ಅಶ್ವಿನ್ ಮೇಲಿದೆ. ಇನ್ನು ಅರ್ಜುನ್ ವಿಷಯಕ್ಕೆ ಬಂದ್ರೆ
ಅವರ ಅಪ್ಪನ ಹೇಗೆ ಹೊರಗಡೆ ಕರ್ಕೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಪಾಪ ಅರ್ಜುನ್, ಅವನೊಬ್ನಿ ತುಂಬಾ ಒದ್ದಾಡ್ತಿದ್ದಾನೆ. ನೋಡಿ, ಇಂಥ ಸಮಯದಲ್ಲಿ ನೀವು ಅವನ ಜೊತೆನೆ ಇದ್ರೆ ಒಳ್ಳೇದಲ್ವಾ? ಯಾರೆಲ್ಲ ನಮ್ಮ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ, ನಮ್ಮ ವಂಶನ ನಿರ್ವಂಶ ಮಾಡಬೇಕು ಅಂತಾನೆ, ಅವ್ರೇನೇನ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿರೋ ವಿಷಯ ತಾನೆ? ಅತ್ತೆವರೇ, ನಾನು ಯಾವಾಗಲೂ ಅರ್ಜುನ್ ಜೊತೆನೆ ಇರ್ತೀನಿ. ಈ ಮನೆಗೆ ಮನೆಯವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ. ಇನ್ಮೇಲಿಂದ ಅವನ ವಿಷಯ ನನಗೆ ಬಿಟ್ಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ನಾನೇನೋ ಬಾಯಿ ಮಾತು ಕೇಳಿದ್ರೆ ಈ ಅಪ್ಪ ಇಷ್ಟೊಂದು ಎಮೋಷನಲ್ ಆಗದ?